ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣ್ಬಿ ಬ್ರದರ್ಸ್ ಎಜುಕೇಶ್ನಲ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ತಾವೆಲ್ಲ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಬರುವಂಥ ಒಂದು ಆದರ್ಶ ವಿದ್ಯಾಲಯ ಮುರಾರ್ಜಿ ದೇಸಾಯಿ ಹಾಗೆ ಇನ್ನಿತರ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಪೂರ್ವ ತಯಾರಿನ ನಡೆಸ್ತಾ ಇರ್ತಾರೆ ಹಾಗಾದರೆ ಈ ಒಂದು ವಿಡಿಯೋದ ಮೂಲಕ ತಮಗೆ ಒಂದು ಕನ್ನಡದ ಒಂದು ಮಾದರಿ ಆಯ್ದ ಪ್ರಶ್ನೋತ್ತರಗಳ ಸರಣಿಯನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ತೀನಿ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಮುಂಬರುವಂಥ ಒಂದು ಎಲ್ಲ ಒಂದು ಮುರಾರ್ಜಿ ಹಾಗೆ ಆದರ್ಶ ವಿದ್ಯಾಲಯ ಹಾಗೆ ಇನ್ನಿತರೆ ಎಲ್ಲ ಒಂದು ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತುಂಬ ಅನುಕೂಲ ಆಗ್ತವೆ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇದುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಒಂದು ಲೈವ್ ಕ್ಲಾಸಸ್ಗಳನ್ನು ತಾವು ನೇರವಾಗಿ ವೀಕ್ಷಣೆ ಮಾಡ್ಬೋದು ಹಾಗಾದರೆ ಈಗ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳು ಯಾವುದು ಅಂತ ಕೇಳ್ತಿದ್ದಾರೆ ಆಪ್ಷನ್ ಎದೊಳಗೆ ಅಲ್ಪ ಪ್ರಾಣಾಕ್ಷರಗಳು ಬಿ ಮಹಾಪ್ರಾಣಾಕ್ಷರಗಳು ಸಿ ಅನುನಾಸಿಕಗಳು ಡಿ ವರ್ಗೀಯ ವ್ಯಂಜನಗಳು ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳಿಗೆ ಕನ್ನಡ ವರ್ಣಮಾಲೆ ಬಗ್ಗೆ ನಾನು ಡೆಫಿನೆಟ್ಲಿಯಾಗಿ ಒಂದು ಕ್ವಶನ್ ಆಲ್ಮೋಸ್ಟ್ ಎಲ್ಲ ಕೇಳೇ ಕೇಳ್ತಾರೆ ಹಾಗಾಗಿ ಕನ್ನಡ ವರ್ಣಮಾಲೆ ಬಗ್ಗೆ ಇದು ಕ್ವೆಶನ್ ಇದೆ ಸೊ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸುವಂಥ ಅಕ್ಷರ ಅಂತ ಕೇಳಿದಾಗ ಅದು ಅಲ್ಪ ಪ್ರಾಣಾಕ್ಷರಗಳು ಹಾಗಾಗಿ ಒಂದನೇ ಪ್ರಶ್ನೆಗೆ ಯಾವುದೋ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿರಿ ಎರಡನೇ ಪ್ರಶ್ನೆ ವೈದ್ಯ ಮತ್ತು ವ್ಯಾಪಾರಿ ಈ ಪದಗಳು ಯಾವ ನಾಮಕ್ಕೆ ಉದಾಹರಣೆಯಾಗಿವೆ ರೂಢನಾಮ ಅಂಕಿತನಾಮ ಅನುವರ್ತಕನಾಮ ಯಾವುದೂ ಅಲ್ಲಂತ ಇದೆ ಈ ವೈದ್ಯ ವ್ಯಾಪಾರಿ ಇವೆಲ್ಲ ಏನಾಗ್ತವೆ ಅನ್ವರ್ತಕ ನಾಮಕ್ಕೆ ಉದಾಹರಣೆ ಆಗ್ತವೆ ಯಾಕಂದರೆ ಅವರ ಒಂದು ವೇಷಭೂಷಣವನ್ನು ಅಥವಾ ಅವರು ಮಾಡುವಂಥ ಒಂದು ಕಾರ್ಯವನ್ನು ನೋಡಿ ನಾವು ಅವ್ರನ್ನ ಗುರುಸ್ತೀವಿ ಹಾಗಾಗಿ ಇದು ನಾಮಕ್ಕೆ ಒಂದು ಉದಾಹರಣೆ ಆಗ್ತವೆ ರೂಢನಾಮ ಅಂತಂತಂದರೆ ರೂಢಿಯಿಂದ ಬಂದದ್ದು ಪರ್ವತ ನದಿ ಇವೆಲ್ಲ ರೂಢನಾಮಕ್ಕೆ ಉದಾಹರಣೆಗಳು ಅಂಕಿತ ನಾಮ ಅಂತಂದರೆ ಇಟ್ಟಂಥ ಹೆಸರುಗಳು ಗಣೇಶ ರವೀಶ ಸುರೇಶ ಈ ಥರ ಇವೆಲ್ಲ ಏನಾಗ್ತವೆ ಅಂಕಿತ ನಾಮಕ್ಕೆ ಉದಾಹರಣೆಗಳಾಗ್ತವೆ ನೆಕ್ಸ್ಟ್ ನೋಡಿರಿ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಪರಸ್ಪರ ಸೇರುವುದಕ್ಕೆ ಏನೆಂದು ಕರೆಯುತ್ತಾರೆ ಕೂಡುವುದು ಅಥವಾ ಕೂಡಿಸುವುದು ಬಿ ಸಂಧಿ ಸಿ ಸಂಧಿ ರೂಪ ಡಿ ಕ್ರಿಯಾಪದ ಅಂತ ಕರೀತಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಧಿ ಅಂತ ಕರೀತಾರೆ ನಿಮ್ಗೆ ಗೊತ್ತಿದೆ ಕನ್ನಡ ಸಂಧಿಗಳಲ್ಲಿ ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ ಅಂತ ಬರ್ತವೆ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು ಹಾಗಾಗಿ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದ ಪರಸ್ಪರ ಸೇರುವುದೇ ಸಂಧಿ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಕರ್ನಾಟಕದ ಸಂಗೀತದ ಪಿತಾಮಹ ಯಾರು ಅಂತ ಕೇಳ್ತಿದ್ದಾರೆ ಆಪ್ಷನ್ ಎ ಹರಿದಾಸರು ಬಿ ಕನಕದಾಸರು ಸಿ ಪುರಂದರದಾಸರು ಡಿ ಗಿರಿದಾಸರು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪುರಂದರದಾಸರು ಇವರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಕರೀತಾರೆ ಪುರಂದರದಾಸರು ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿರಿ ಆಯ್ದಕ್ಕಿ ಲಕ್ಕಮ್ಮ ಅವರ ಅಂಕಿತ ನಾಮ ಯಾವುದು ಮಾರಯ್ಯ ಪ್ರಿಯ ಅಮರೇಶ್ವರ ಅಮರೇಶ್ವರಲಿಂಗ ಮಲ್ಲಿಕಾರ್ಜುನ ಅಂಬಿಗರ ಚೌಡಯ್ಯ ಕೂಡಲ ಸಂಗಮ ದೇವ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅನ್ನೋದು ಈ ಒಂದು ಆಯ್ದಕ್ಕಿ ಲಕ್ಕಮ್ಮ ಇವರ ಅಂಕಿತ ನಾಮವಾಗಿದೆ ಹೀಗ ಹಾಗಾಗಿ ಅಂಕಿತನಾಮಗಳ ಬಗ್ಗೆಯೂ ಸಹ ಸಾಕಷ್ಟು ಸಲ ಕೇಳಿದ್ದಾರೆ ಅದನ್ನು ಸ್ವಲ್ಪ ಬಸವಣ್ಣನವರ ಅಂಕಿತನಾಮ ಯಾವುದು ಲಕ್ಕಮ್ಮ ಅವರ ಅಕ್ಕಿ ಅಂಕಿತನಾಮ ಯಾವುದು ಹಾಗೆ ಅಕ್ಕಮ್ಮ ಅಂಕಿತ ಅಂಕಿತನಾಮ ಯಾವುದು ಇದು ಸಾಕಷ್ಟು ಅಕ್ಕ ಅಂಕಿತನಾಮಗಳು ಬರ್ತಾಯೋ ಅವನ್ನು ಸ್ವಲ್ಪ ನೋಡಿಕೊಳ್ಳಿ ನೆಕ್ಸ್ಟ್ ನೋಡಿರಿ ವಿಜಯಪುರ ಗೋಲ್ಗುಂಬಜ್ ಅಂದರೆ ವಿಜಯಪುರದಲ್ಲಿ ಏನಿದೆ ಗೋಲ್ಗುಂಬಜ್ ಇದೆ ಶ್ರವಣ ಬೆಳಗೊಳ ಬೆಳಗೊಳದಲ್ಲಿ ಏನಿದೆ ಅಂತ ಕೇಳ್ತಿದ್ದಾರೆ ಶ್ರವಣ ಬೆಳಗೊಳ ಡ್ಯಾಶ್ ಅಂತ ಇದೆ ಇದು ಸಹ ಸಂಬಂಧದ ಮೇಲೆ ಇರುವಂಥ ಒಂದು ಪ್ರಶ್ನೆ ಗೊಮ್ಮಟೇಶ್ವರ ವಿಗ್ರಹ ಕಲ್ಲಿನ ರಥ ಸುವರ್ಣ ವಿಧಾನಸೌಧ ಇಬ್ರಾಹಿಂ ರೋಜಾ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗೊಮ್ಮಟೇಶ್ವರ ಗೊಮ್ಮಟೇಶ್ವರ ವಿಗ್ರಹ ಸರಿಯಾದ ಉತ್ತರ ಯಾಕಂದ್ರೆ ನೋಡಿರಿ ಕಲ್ಲಿನ ರತ ಇಲ್ಲಿದೆ ಹಂಪಿಯಲ್ಲಿದೆ ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿದೆ ಇಬ್ರಾಹಿಂ ರೋಜಾ ವಿಜಯಪುರದಲ್ಲಿದೆ ಹಾಗಾಗಿ ಗೊಮ್ಮಟೇಶ್ವರ ವಿಗ್ರಹ ಏನಾಗ್ತದೆ ಶ್ರವಣ ಬೆಳಗುಳ ಸರಿಯಾದ ಉತ್ತರ ಅಧ್ಯಕ್ಷ ಈ ಪದವನ್ನು ಈ ಪದದ ಅನ್ಯ ಲಿಂಗ ರೂಪವನ್ನು ಬರೆಯಿರಿ ಅಧ್ಯಕ್ಷ ಬಿ ಸ್ತ್ರೀ ಅಧ್ಯಕ್ಷೆ ಮೇಲಿನ ಎಲ್ಲವೂ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಅಧ್ಯಕ್ಷ ಅಧ್ಯಕ್ಷೆ ಆಗ್ತದೆ ಯಾವುದು ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡೋದಾದರೆ ಉಪ್ಪಿಗಿಂತ ಇಲ್ಲ ತಾಯಿಗಿಂತ ಡ್ಯಾಶ್ ಗಾದೆ ಮಾತನ್ನು ಪೂರ್ಣಗೊಳಿಸುವುದು ನಿಮಗೆಲ್ಲ ಗೊತ್ತಾಯಿದೆ ತಾಯಿಗಿಂತ ಬಂಧುವಿಲ್ಲ ಆಪ್ಷನ್ ಬಿ ಸರಿಯಾದ ಉತ್ತರ ದೊಡ್ಡ ಮನೆಗೆ ಪತ್ರ ಬರೆಯುವಾಗ ಬಳಸುವಂಥ ಸಂಬೋಧನ ಇದನ್ನು ಸಹ ಸಾಕಷ್ಟು ಸಲ ಕೇಳಿದ್ದಾರೆ ಯಾಕಂದರೆ ಪತ್ರ ಲೇಖನವನ್ನು ಬರೀಬೇಕಾದ್ರೆ ನಾವು ತಂದೆಗೆ ತಾಯಿಗೆ ಪತ್ರ ಬರೀಬೇಕಾದ್ರೆ ಏನೇನು ಹೇಳ್ತೀವಿ ಅದನ್ನು ಕಂಪ್ಲೀಟಾಗಿ ತಾವು ನೋಡಿ ನೋಡಿಟ್ಕೋಬೇಕು ಹಾಗೆ ದೊಡ್ಡ ಮನೆಗೆ ಪತ್ರ ಬರೀಬೇಕಾದ್ರೆ ನಾವು ಏನಂತ ಬಳಸ್ತೀವಿ ದೊಡ್ಡ ಮನೆಗೆ ಪದ ಯಾವುದು ಮಾತೃಶ್ರೀ ಸಮಾನ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿರಿ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು ಅಂತ ಕೇಳಿದರೆ ಜಿಂಕೆ ಇದು ಕಾಡು ನಿಮಗೂ ಬೇಕು ಹೇಳಿ ಜಿಂಕೆಯು ಎಚ್ಚರಿಸಿತು ಇದು ಒಂದು ಸಿಲೆಬಸ್ ಮೇಲೆ ಬಂದಂಥ ಒಂದು ಪ್ರಶ್ನೆ ನೆಕ್ಸ್ಟ್ ನೋಡ್ರಿ ನೇಸರ ಏನನ್ನು ಬಿತ್ತಬೇಕು ಮಳೆಯನ್ನು ಬಿತ್ತಬೇಕಾ ಕತ್ತಲು ಸಿ ಮೋಡ ಡಿ ಬೆಳಕು ಅಂತ ಇದೆ ನೇಸರ ಬೆಳಕನ್ನು ಬಿತ್ತಬೇಕು ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಒಣ ಈ ಪದದ ವಿರುದ್ಧಾರ್ಥಕ ಪದ ಯಾವುದು ವಿರುದ್ಧಾರ್ಥಕ ಪದ ನಿಮ್ಗೆ ಗೊತ್ತಿರಬೇಕು ಆಪ್ಷನ್ ಎ ಹಸಿ ಬಿ ಕಸಿ ಸಿ ಮಸಿ ಡಿ ಸಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಒಣ ಅಂತ ಇದಕ್ಕೆ ಒಣ ಹಸಿ ಆಪ್ಷನ್ ಸಿ ಈ ಸರಿಯಾದ ಉತ್ತರ ಒಣ ಇದಕ್ಕೆ ಪದ ಏನಾಗ್ತದೆ ಹಸಿ ಒಣ ಕಟ್ಟಿಗೆ ಹಸಿ ಕಟ್ಟಿಗೆ ಹೌದಾ ನೆಕ್ಸ್ಟ್ ನೋಡಿರಿ ಕ್ವೆಶನ್ ನಂಬರ್ ಹದಿನಾಲ್ಕು ಜೋಕುಮಾರ ಸ್ವಾಮಿ ಈ ಕೃತಿಯನ್ನು ರಚಿಸಿದವರು ಯಾರು ಚಂದ್ರಶೇಖರ್ ಕಂಬಾರ ಸತ್ಯಾನಂದ ಪಾತ್ರೋಟ ಚಂದ್ರಶೇಖರ್ ಪಾಟೀಲ್ ದರಾ ಬೇಂದ್ರೆ ಅಂತ ಇದೆ ಇದನ್ನು ಕವಿ ಪರಿಚಯದ ಮೇಲೆ ಸಹ ಸಾಕಷ್ಟು ಸಲ ಕ್ವಶನ್ಸ್ಗಳನ್ನು ಕೇಳ್ತಾ ಇರ್ತಾರೆ ಹಾಗಾಗಿ ನೀವು ಐದನೇ ತರಗತಿಯಲ್ಲಿ ಬರುವಂಥ ಒಂದು ಕವಿಗಳ ಲೇಖಕರ ಕವಿ ಪರಿಚಯನ ನೋಡ್ಕೋಬೇಕು ಜೋಕುಮಾರ ಸ್ವಾಮಿ ಇದು ಚಂದ್ರಶೇಖರ್ ಕಂಬಾರಿಯವರ ಕೃತಿಯಾಗಿದೆ ಓಕೆ ವಿದ್ಯಾರ್ಥಿಗಳು ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗ್ತಾ ಇದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ನೋಡಿರಿ ಹದಿನೈದನೇ ಪ್ರಶ್ನೆ ತೀರದ ಭಾರ್ಗವ ಎಂದು ಕರೆಯಲ್ಪಡುವಂಥ ಕವಿ ಯಾರು ಬಸವರಾಜ್ ಹದ್ಲಿ ಪಂಜ ಮಂಗೇಶ್ ರಾವ್ ದರಾ ಬೇಂದ್ರೆ ಶಿವರಾಮ್ ಕಾರಂತ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಕಡಲತೀರದ ಭಾರ್ಗವ ಅಂತ ನಾವು ಶಿವರಾಮ್ ಕಾರಂತ್ ಅವರನ್ನು ಕರೀತಾರೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ಸ್ನೇಹಿತರೆ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಒಂದು ಹೆಚ್ಚಿನ ರೀತಿಯ ಒಂದು ಉಪಯುಕ್ತಕರ ವಿಡಿಯೋಸ್ಗಳಿಗಾಗಿ ಈಗಲೇ ನಮ್ಮ